ಸೊ ಮುಂದಿನ ಚಾಪ್ಟ್ರು ವೆಕ್ಟರ್ ಆಲ್ಜಿಬ್ರಾ ಅಂತ ಈ ಚಾಪ್ಟ್ರು ನಮಗೆ ಇಟ್ ಈಸ್ ರಿಲೇಟೆಡ್ ಟು ಫಿಸಿಕ್ಸ್ ಇದೆ ಹಾಗಾಗಿ ನಿಮಗೆ ಆಲ್ಮೋಸ್ಟ್ ಕೆಲವೊಂದೆಲ್ಲ ಗೊತ್ತಿದೆ ಆದರೂ ಇಲ್ಲಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಈ ಚಾಪ್ಟ್ರಿಂದ ನಮ್ಮ ಪರೀಕ್ಷೆನಲ್ಲಿ ಒಟ್ಟು ಹನ್ನೊಂದು ಮಾರ್ಕ್ಸಿಗೆ ಬರುತ್ತೆ ಸೊ ಹನ್ನೊಂದು ಮಾರ್ಕ್ಸ್ನಲ್ಲಿ ನಿಮಗೆ ಏನಪ್ಪ ಅಂದರೆ ಒಂದು ಮಾರ್ಕ್ಸಿಂದು ಒಂದು ಬರುತ್ತೆ ಟೂ ಮಾರ್ಕ್ಸಿಂದು ಎರಡು ಬರುತ್ತೆ ಒಂದು ಮಾರ್ಕ್ಸ್ದು ಒಂದು ಟೂ ಮಾರ್ಕ್ಸ್ ಎರಡು ಹಾಗೆಯೇ ತ್ರೀ ಮಾರ್ಕ್ಸಿಂದು ಎರಡು ಬರುತ್ತೆ ಅಲ್ಲಿಗೆ ಸಿಕ್ಸು ಇದೊಂದು ಫೋರ್ ಟೆನ್ನು ಒಟ್ಟು ಲೆವೆನ್ ಮಾರ್ಕ್ಸಿಗೆ ನಮಗೆ ಈ ಚಾಪ್ಟ್ರಿಂದ ಬರುತ್ತೆ ಇಲ್ಲಿ ಯಾವುದೇ ಲಾಂಗ್ ಕ್ವಶನ್ಗಳಿಲ್ಲ ಐದು ಮಾರ್ಕ್ಸು ಆರು ಮಾರ್ಕ್ಸು ನಾಲ್ಕು ಮಾರ್ಕ್ಸ್ ಆ ಥರ ಇಲ್ಲ ತ್ರೀ ಮಾರ್ಕ್ಸಿಗೆ ಎರಡು ಟೂ ಮಾರ್ಕ್ಸಿಗೆ ಎರಡು ಒನ್ ಮಾರ್ಕ್ಸಿಗೆ ಒಂದು ಒಟ್ಟು ಹನ್ನೊಂದು ಮಾರ್ಕ್ಸ್ಗೆ ಈ ಚಾಪ್ಟ್ರಿಂದ ಮಾರ್ಕ್ಸ್ ಬರುತ್ತೆ ಇದನ್ನು ನಾವು ಕ್ಲಿಯರ್ ಕಟ್ ಆಗಿ ನೋಡೋಣ ಯಾವ ರೀತಿ ನಮಗೆ ಒನ್ ಮಾರ್ಕ್ಸ್ ಎಲ್ಲಿ ಕೇಳ್ತಾರೆ ಟೂ ಮಾರ್ಕ್ಸ್ ಎಲ್ಲಿ ಕೇಳ್ತಾರೆ ಅನ್ನೋದು ಆಮೇಲೆ ನೋಡೋಣ ಫಸ್ಟ್ ಇದು ಏನು ಚಾಪ್ಟ್ರು ಅನ್ನೋದನ್ನು ಡಿಸ್ಕಸ್ ಮಾಡೋಣ ಸೊ ಮೊದಲನೇದಾಗಿ ವಾಟ್ ಈಸ್ ವ್ಯಾಕ್ಟರ್ ಅನ್ನೋದನ್ನು ನಾವು ತಿಳ್ಕೊಡೋಣ ಸೊ ನಮಗೆ ಗೊತ್ತಿದೆ ವೆಕ್ಟರ್ ಅನ್ನೋದು ಫಿಸಿಕ್ಸಲ್ಲಿ ಕಲ್ತಿದ್ದೀವಿ ಆದರೆ ಇಲ್ಲಿ ಹೇಳೋದಾದರೆ ವೆಕ್ಟರ್ ಅಂದರೆ ಏನು ವೆಕ್ಟರ್ ಅಂದರೆ ಎ ಕ್ವಾಂಟಿಟಿ ದಟ್ ಆಸ್ ಮ್ಯಾಗ್ನೆಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಅಂದರೆ ಬೋತ್ ಮ್ಯಾಗ್ನೆಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಏನಾದ್ರು ಇದ್ದರೆ ಅದನ್ನು ಆ ಕ್ವಾಂಟಿಟಿನ ನಾವು ವೆಕ್ಟರ್ ಅಂತ ಕರಿತೀವಿ ಯಾವ ಕ್ವಾಂಟಿಟಿಗೆ ಮ್ಯಾಗ್ನೆಟ್ಯೂಡೂ ಇದೆ ಹಾಗೆ ಡೈರೆಕ್ಷನು ಇರುತ್ತೆ ಅದನ್ನು ವೆಕ್ಟರ್ ಅಂತ ಕರಿತೀವಿ ಹಾಗೆ ನೋಟ್ ಮಾಡ್ಕೊಳ್ತಾ ಹೋಗಿ ಡೆಫಿನೇಷನ್ ನಾನು ಕೊಡ್ತಾ ಇರೋದು ಎ ಕ್ವಾಂಟಿಟಿ ದಟ್ ಆ್ಯಸ್ ಮ್ಯಾಗ್ನೆಟ್ಯೂಡ್ ಆ್ಯಸ್ ವೆಲ್ ಆ್ಯಸ್ ಡೈರೆಕ್ಷನ್ ಈಸ್ ಕಾಲ್ಡ್ ಎ ವೆಕ್ಟರ್ ಎ ಕ್ವಾಂಟಿಟಿ ದಟ್ ಆ್ಯಸ್ ಓನ್ಲಿ ಮ್ಯಾಗ್ನೆಟ್ಯೂಡು ಸೊ ಯಾವ ಕ್ವಾಂಟಿಟಿಗೆ ಬರೀ ಮ್ಯಾಗ್ನೆಟ್ಯೂಡ್ ಇರುತ್ತೆ ಅದನ್ನು ನಾವು ಸ್ಕೇಲಾರ್ ಅಂತ ಕರಿತೀವಿ ಏನಂತ ಕರಿತೀವಿ ಸ್ಕೇಲಾರ್ ಅಂತ ಕರಿತೀವಿ ಇದಕ್ಕೆ ಎಕ್ಸಾಂಪಲ್ಗಳು ನೋಡಿ ಹೋಗೋಣ ವೆಕ್ಟರ್ಗೆ ಎಕ್ಸಾಂಪಲ್ ತೊಗೊಂಡ್ರೆ ವೆಲಾಸಿಟಿ ಬರುತ್ತೆ ಫೋರ್ಸ್ ಬರುತ್ತೆ ಆಕ್ಸಲರೇಷನ್ ಬರುತ್ತೆ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ ಮೂಮೆಂಟ್ ಆಫ್ ಫೋರ್ಸ್ ಬರುತ್ತೆ ಹಾಗೆ ಇನ್ನು ಕೆಲವುಗಳು ಬರ್ತವೆ ಎಕ್ಸೆಟ್ರಾ ಅಂತ ಬರೀರಿ ಸ್ಕೇಲಾರಿ ತೊಗೊಂಡ್ರೆ ಟೈಮು ವಾಲ್ಯೂಮು ಸ್ಪೀಡು ಡೆನ್ಸಿಟಿ ಡಿಸ್ಟೆನ್ಸ್ ಹಾಗೆಯೇ ನಮಗೆ ಮಾಸು ಟೆಂಪರೇಚರು ರೇಟ್ ಆಫ್ ಎಲೆಕ್ಟ್ರಿಸಿಟಿ ಎಕ್ಸೆಟ್ರಾ ವರ್ಕು ಬರುತ್ತೆ ವರ್ಕ್ ಡನ್ ಅಂತ ಏನು ಹೇಳ್ತೀವಿ ಅದು ವರ್ಕು ಬರುತ್ತೆ ಸೊ ಇವು ನಮಗೆ ವಾಟ್ ಈಸ್ ವೆಕ್ಟರ್ ಮತ್ತು ವಾಟ್ ಈಸ್ ಸ್ಕೇಲರ್ ಅದರಲ್ಲಿ ಕೆಲವೊಂದು ನಮಗೆ ಫಿಸಿಕ್ಸಲ್ಲಿ ಬಂದಂಥ ಕ್ವಾ ಕ್ವಾಂಟಿಟೀಸು ಯಾವ್ಯಾವ ಇದೆ ಅವು ಯಾವ ವೆಕ್ಟರ್ ಬರ್ತವೆ ಯಾವ ಸ್ಕೇಲರ್ ಬರ್ತವೆ ಅಂತ ನೋಡಾಯಿತು ಈಗ ನಾವು ಈ ವೆಕ್ಟರ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡಿದರೆ ಎ ವೆಕ್ಟರ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಆ್ಯಸ್ ಫಾಲೋಸ್ ನೋಡಿ ನಾವು ಒಂದು ಡೈರೆಕ್ಟೆಡ್ ಲೈನ್ನ ಈ ಥರ ನಾವು ಜಾಯಿನ್ ಮಾಡ್ತೀವಿ ಇದು ಒಂದು ಆರ್ ಮಾರ್ಕ್ ಹಾಕ್ತೀವಿ ಗೊತ್ತಾಯ್ತಾ ಇದು ಒಂದು ಲೈನು ಸೊ ಲೈನ್ ಸೆಗ್ಮೆಂಟು ಅದಕ್ಕೆ ಆರ್ಒ ಮಾರ್ಕ್ ಹಾಕಿದರೆ ಅದನ್ನ ವ್ಯಾಕ್ಟರ್ ಅಂತ ಕರಿತೀವಿ ಕೆಲವೊಂದು ಟೈಮ್ ಈ ಥರನೂ ಬರೀತೀವಿ ವೆಕ್ಟರ್ನ ಈ ಥರ ಜಸ್ಟು ನಮಗೆ ಈ ಮಾರ್ಕ್ ಈಗ ಬರೋದ್ರೂ ವೆಕ್ಟರೆ ಅಥವಾ ಈಗ ಬರೋದ್ರೂ ವೆಕ್ಟರ್ ಬೋಥರ್ ವೆಕ್ಟರೆ ನೋಡಿ ಇದು ವೆಕ್ಟರೇ ಇದು ವೆಕ್ಟರೇ ಗೊತ್ತಾಯ್ತಾ ಸೊ ಇದಕ್ಕೆ ಒಂದು ಎಸ್ ನಾವು ಇನ್ಷಿಯಲ್ ಪಾಯಿಂಟನ್ನು ಎ ಮತ್ತು ಟರ್ಮಿನಲ್ ಪಾಯಿಂಟನ್ನ ಬಿ ಅಂತ ತೊಗೊಂಡ್ರೆ ಎ ಈಸ್ ದ ಇನ್ಷಿಯಲ್ ಪಾಯಿಂಟ್ ಬಿ ಇಸ್ ದ ಟರ್ಮಿನಲ್ ಪಾಯಿಂಟ್ ಈ ವೆಕ್ಟರ್ಗೆ ಒಂದು ಎಕ್ಸರ್ ಕರೆಯೋದಾದರೆ ವೆಕ್ಟರ್ ಎ ಅಂತ ಕರಿತೀವಿ ನಾವು ಯಾವಾಗಲೂ ವೆಕ್ಟರ್ ಎ ಬರೀಬೇಕಾದ್ರೆ ಅದರ ತಲೆ ಮೇಲೆ ಒಂದು ಆ್ಯಾರೋ ಮಾರ್ಕ್ ಹಾಕಬೇಕು ಆಗ ಅದನ್ನು ವೆಕ್ಟರ್ ಅಂತ ಓದ್ತೀವಿ ವೆಕ್ಟರ್ ಎ ಅಂತ ಓದಬೇಕು ಈ ಥರ ಇದ್ದರೆ ಬರೀ ಎ ಬರೋದ್ರೆ ಎ ಆಗುತ್ತೆ ನಾವು ತಲೆ ಮೇಲೆ ಮಾರ್ಕ್ ಹಾಕಿದಾಗ ಅದನ್ನು ವೆಕ್ಟರ್ ಎ ಅಂತ ನಾವು ಕರಿತೀವಿ ಓದಾಯ್ತಲ್ವಾ ಈಗ ನೋಡಿ ಇಯರ್ ಲೆಂತ್ ಆಫ್ ದಿ ಸೆಗ್ಮೆಂಟ್ ಗಿವ್ಸ್ ಮ್ಯಾಗ್ನೆಟ್ಯೂಡ್ ಈಗ ನಮಗೆ ಇಲ್ಲಿದೆ ನೋಡಿ ಇದರಲ್ಲಿ ಇರೋಂಥ ಲೆಂತ್ ಏನಿದೆ ಅದನ್ನೇ ನಾವು ಮ್ಯಾಗ್ನೆಟ್ಯೂಡ್ ಅಂತ ಕರಿತೀವಿ ಲೆಂತ್ ಆಫ್ ದಿ ಸ ಏನೋ ಲೆಂತ್ ಆಫ್ ದಿ ಸೆಗ್ಮೆಂಟ್ ಗಿವ್ಸ್ ಮ್ಯಾಗ್ನೆಟ್ಯೂಡ್ ಆ್ಯಂಡ್ ಆ್ಯರೋ ಗಿವ್ಸ್ ದಿ ಡೈರೆಕ್ಷನ್ ನಾವು ಯಾಕೆ ಕಡೆಗೆ ಆರೋ ಮಾರ್ಕ್ ಹಾಕಿರ್ತೀವೋ ಅದು ಅದರ ಡೈರೆಕ್ಷನನ್ನು ತೋರಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತೀವಿ ಈಗ ನೋಡಿ ಎ ವೆಕ್ಟರ್ ಡಿನೋಟೆಡ್ ಬೈ ಈ ಥರನ ನಾವು ಡಿನೋಟ್ ಮಾಡ್ತೀವಿ ಇಲ್ಲಿದೆಯಲ್ಲ ವೆಕ್ಟರ್ ಎ ಬಿ ಅಂತ ಬೇಕಾದ್ರೂ ಬರಿಬೋದು ಅಥವಾ ನೇಮ್ಡ್ ಆಸ್ ಎ ವೆಕ್ಟರ್ ಎ ಅಂತ ನೇಮ್ನ ಬರಿಬೋದು ಎ ಬಿ ಅಂದ್ರೇನೋ ಸ್ಟಾರ್ಟಿಂಗ್ ಎ ಇದೆ ಎಂಡಿಂಗ್ ಬಿ ಇದೆ ಅಂತ ಅರ್ಥ ಎ ಬಿ ಅಂದರೆ ಅದನ್ನು ಬರೀಬೇಕಾದ್ರೆ ವ್ಯಾಕ್ಟರ್ ಎ ಬಿ ಅಂತ ಬರಿತೀವಿ ಈ ಥರ ಅರ್ಥ ಆಯ್ತಾ ಅದಕ್ಕೆ ಇದಕ್ಕೆ ಹೆಸರು ಕೊಡೋದಾದರೆ ವೆಕ್ಟರ್ ಸ್ಮಾಲ್ ಎ ಅಥವಾ ಸಿಂಪ್ಲಿ ವ್ಯಾಕ್ಟರ್ ಎ ಅಂತ ನಾವು ಕರಿತೀವಿ ಅದಾಯ್ತಲ್ವಾ ಸೊ ಈಗ ನೋಡೋಣ

ಎಲ್ಲಿಗೆ ಎಂಡ್ ಆಗುತ್ತೆ ಆ ಕೊನೆ ಪಾಯಿಂಟನ್ನೇ ನಾವು ಟರ್ಮಿನಲ್ ಪಾಯಿಂಟ್ ಅಂತ ಕರಿತೀವಿ ದಿ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ಕಾಲ್ಡ್ ಮ್ಯಾಗ್ನೆಟ್ಯೂಡ್ ಸೊ ನಮಗೆ ಎ ಇನ್ಷಿಯಲ್ ಪಾಯಿಂಟು ಮತ್ತು ಟರ್ಮಿನಲ್ ಪಾಯಿಂಟಿನ ಮ ನಡುವೆ ಇರೋಂಥ ಡಿಸ್ಟೆನ್ಸ್ ಏನಿದೆ ಅದನ್ನೇ ಮ್ಯಾಗ್ನೆಟ್ಯೂಡ್ ಅಂತ ಕರಿತೀವಿ ಡಿನೋಟೆಡ್ ಬೈ ನೋಡಿ ವೆಕ್ಟರ್ ಎ ಬಿ ಈಗ ಬರಿತೀವಿ ಸೊ ಅದರ ಮ್ಯಾಗ್ನಿಟ್ಯೂಡ್ ಅಂದಾಗ ಈ ಸಿಂಬಲ್ನ ಹಾಕ್ತೀವಿ ನೋಡಿ ಮ್ಯಾಗ್ನೆಟ್ಯೂಡ್ ಅನ್ನೋದಕ್ಕೆ ನಾವು ಹೀಗೆ ಬರಿತೀವಿ ಮ್ಯಾಗ್ನೆಟ್ಯೂಡ್ ಸಿಂಬಲ್ ಇದು ಗೊತ್ತಾಯ್ತಾ ಬರೀ ಇದು ಲೈನ್ ಹಾಕಿಲ್ಲ ಅಂದರೆ ಅದು ವೆಕ್ಟರ್ ಎ ಬಿ ಆಗುತ್ತೆ ಬಟ್ ಈ ಲೈನ್ ಹಾಕ್ತು ಅಂದರೆ ಇದು ಡಿನೋಟ್ಸ್ ದಿ ಮ್ಯಾಗ್ನೆಟ್ಯೂಡ್ ಅನ್ನೋದು ನಮ್ಗೆ ಅರ್ಥ ಆಗಬೇಕು ಸೊ ಅದೇ ನಾವೇನಾದರೂ ಮಾರ್ಕ್ ಮಾಡಿದರೆ ಇದು ಮ್ಯಾಗ್ನೆಟ್ಯೂಡ್ ಅಂತ ಕರಿತೀವಿ ಗೊತ್ತಾಯ್ತಾ ಸೊ ಆ ಕೇಸಲ್ಲಿ ಯಾರೋ ಮಾರ್ಕ್ ತೆಗೆದುಬಿಟ್ಟು ಬರೀ ಸ್ಮಾಲ್ ಎ ದ ಮ್ಯಾಗ್ನೆಟ್ಯೂಡ್ ಅಂತ ನಾವು ಕರಿತೀವಿ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟು ಪೊಜಿಷನ್ ವ್ಯಾಕ್ಟರ್ ಅಂತ ಇದೆ ಏನಿದು ಪೊಜಿಷನ್ ವ್ಯಾಕ್ಟರ್ ಅಂದರೆ ನೋಡಿ ಎ ವ್ಯಾಕ್ಟರ್ ಉಸ್ ಇನ್ಷಿಯಲ್ ಪಾಯಿಂಟ್ ಈಸ್ ದಿ ಫಿಕ್ಸ್ಡ್ ಪಾಯಿಂಟ್ ನಾವು ಯಾವಾಗಲೂ ಒಂದು ವೆಕ್ಟರ್ ಬರೀಬೇಕಾದ್ರೆ ಒಂದು ಫಿಕ್ಸ್ಡ್ ಪಾಯಿಂಟನ್ನು ಹಿಡ್ಕೊಂಡಿರ್ತೀವಿ ಫಾರ್ ಎಕ್ಸಾಂಪಲ್ ಆರಿಸಿನ್ ನಾವು ಯಾವುದೇ ಬರಿಬೇಕಂದ್ರೆ ಸ್ಟಾರ್ಟ್ ವಿತ್ ಆಜಿನ್ ಬರೆದ್ರೆ ಆರಿಸಿನ್ ಈಸ್ ಕಾಲ್ಡ್ ಪೊಜಿಷನ್ ವ್ಯಾಕ್ಟರ್ ಅಂತ ಕರಿತೀವಿ ನೀವು ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಈ ಥರ ಇರುತ್ತೆ ಅಂತ ಅಂದ್ಕೊಳ್ಳೋಣ ನಮ್ಮ ಕೋಆರ್ಡಿನೇಟ್ ಸಿಸ್ಟಮ್ ಈ ಥರ ಇದೆ ಅಂದ್ಕೊಂಡ್ರೆ ಈಗ ನೀವು ಯಾವ್ದಾರು ವೆಕ್ಟರ್ ಬರೀಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಈ ಆರಿಜಿನೇ ತೊಗೋತೀವಿ ಈ ಥರ ಹೀಗೆ ಬರೀತೀವಿ ಸೊ ಇಟ್ ಈಸ್ ಎ ವೆಕ್ಟರ್ ಎ ಅಂತ ಈ ಥರ ಬರೆಯೋದನ್ನ ಇದು ಪೊಜಿಷನ್ ವೆಕ್ಟರ್ ಆಫ್ ಎ ಅಂತ ಕರಿಬೇಕು ಆರಿಜಿನ್ ಯಾವಾಗಲೂ ಓ ಅಂತ ಕರಿತೀವಲ್ವಾ ಸೊ ಇದು ಓ ವೆಕ್ಟರ್ ಓ ಎ ಅಂತ ಆಗುತ್ತೆ ಸೊ ಈ ಥರ ನಾವು ಫಿಕ್ಸ ಒಂದು ಪಾಯಿಂಟನ್ನು ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಆರಿಸಿನ್ ತಗೋಬೇಕಂತ ಏನಿಲ್ಲ ಬಟ್ ಜನರಲಿ ವಿ ಆರ್ ಟೇಕನ್ ಆಸ್ ಎನ್ ಆರಿಸಿನ್ ಅದನ್ನು ನಾವು ಪೊಜಿಷನ್ ವ್ಯಾಕ್ಟರ್ ಅಂತ ನಾವು ಕರಿತೀವಿ ನೋಡಿ ಇಲ್ಲಿ ಬರೆದಿದ್ದೀನಿ ಪೊಜಿಷನ್ ವ್ಯಾಕ್ಟರ್ ಆಫ್ ಎ ಈಸ್ ವ್ಯಾಕ್ಟರ್ ಓ ಎ ಈಸ್ ಈಕ್ವಲ್ ಟು ವ್ಯಾಕ್ಟರ್ ಎ ನಾನಾಗಲೇ ಬರುತ್ತೆ ತೋರಿಸಿದಲ್ಲ ಆ ಥರ ಹಾಗೆ ಬಿ ತೊಗೊಂಡ್ರೆ ಪೊಜಿಷನ್ ವ್ಯಾಕ್ಟರ್ ಆಫ್ ಬಿ ಈಸ್ ಆ ವೆಕ್ಟರ್ ಓ ಬಿ ಬಿಸ್ ಈಕ್ವಲ್ ಟು ಬಿ ಅಂತ ಆಗುತ್ತೆ ನೋಟ್ ದ್ಯಾಟ್ ವೆಕ್ಟರ್ ಎ ಬಿ ಇಸ್ ಈಕ್ವಲ್ ಟು ವೆಕ್ಟರ್ ಓ ಬಿ ಮೈನಸ್ ವೆಕ್ಟರ್ ಓ ಎ ಇದನ್ನು ಭಾಳ ಚೆನ್ನಾಗಿ ತಿಳ್ಕೊಳ್ಳಿ ಯಾವುದೇ ಒಂದು ವೆಕ್ಟರ್ನ ಅದರ ಪೊಜಿಷನ್ ವೆಕ್ಟರ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಇದು ಬರುತ್ತೆ ನೀವು ಒಬ್ಸರ್ವ್ ಮಾಡಬೇಕು ಫಸ್ಟು ಬರೋದು ಮುಂದಿರೋ ಅಂಥದ್ದು ಬಿ ಫಸ್ಟ್ ಇದೆ ನೋಡಿ ಪೊಜಿಷನ್ ವೆಕ್ಟರ್ ಆಫ್ ಬಿ ಮೈನಸ್ ಪೊಜಿಷನ್ ವೆಕ್ಟರ್ ಆಫ್ ಎ ಅಂತ ಆಗುತ್ತೆ ಸೊ ಒಂದು ಉದಾಹರಣೆ ನೋಡ್ತಾ ಹೋಗೋಣ ಇಲ್ಲಿ ಆರಿಸಿನ್ ಇದೆ ಅಂತ ಅನ್ಕೊಳ್ಳೋಣ ದಿಸ್ ಇಸ್ ದ ಆರಿಸಿನ್ ದಿಸ್ ಇಸ್ ಅ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಅನ್ಕಂಡ್ರೆ ಇದು ಈಗಿದೆ ಅನ್ಕಂಡ್ರೆ ಇಲ್ಲೊಂದು ವ್ಯಾಕ್ಟರ್ ಇದೆ ಅಂತ ಅನ್ಕೊಳ್ಳೋಣ ದಿಸ್ ಇಸ್ ದ ವ್ಯಾಕ್ಟರ್ ಸೊ ಇದಕ್ಕೆ ನಾವು ಪೊಜಿಷನ್ ವ್ಯಾಕ್ಟರ್ ಬರೆಯೋಣ ಇದು ಪೊಝಿಷನ್ ವ್ಯಾಕ್ಟರ್ ಇದಕ್ಕೆ ಇದು ಪೊಝಿಷನ್ ವ್ಯಾಕ್ಟರ್ ಅದೈತಾ ಸೊ ದಿಸ್ ಇಸ್ ಅ ಪೊಜಿಷನ್ ವ್ಯಾಕ್ಟರ್ ದಿಸ್ ಇಸ್ ಅ ಪೊಸಿಷನ್ ವ್ಯಾಕ್ಟರ್ ಇದನ್ನು ಎ ಅಂತ ಕರಿತಾ ಇದ್ದೀನಿ ಇದನ್ನು ಬಿ ಅಂತ ಕರಿತಾ ಇದ್ದೀನಿ ಈಗ ವೆಕ್ಟರ್ ಎ ಬಿಗೆ ಬರೆಯೋದಾದರೆ ನಾನು ಮೊದಲು ಪೊಜಿಷನ್ ವೆಕ್ಟರ್ ಆಫ್ ಬಿ ಬರೆದು ಮೈನಸ್ ಪೊಜಿಷನ್ ವೆಕ್ಟರ್ ಆಫ್ ಎ ಬರೀಬೇಕು ಸೊ ವೆಕ್ಟರ್ ಎ ಬಿ ಈಸ್ ಸೇಮ್ ಆ್ಯಸ್ ಪೊಜಿಷನ್ ವೆಕ್ಟರ್ ಆಫ್ ಬಿ ಮೈನಸ್ ಪೊಜಿಷನ್ ವೆಕ್ಟರ್ ಆಫ್ ಎ ಅನ್ನೋದನ್ನು ಬರೀಬೇಕು ಗೊದಾಯ್ತಾ ಈ ರೀತಿ ಬರೆಯೋದು ಭಾಳ ಇಂಪಾರ್ಟೆಂಟು ನೀವು ಮರಿಬಾರ್ದು ಗೊತ್ತಾಯ್ತಾ ಇದನ್ನು ನಾವು ಪೊಜಿಷನ್ ವೆಕ್ಟರ್ ಆಫ್ ಎ ಬಿ ಅಂತ ಕರಿತೀವಿ ಸೊ ನೆಕ್ಸ್ಟು ಡೈರೆಕ್ಷನ್ ಕೊಸೈನ್ಸ್ ಅಂತ ಕರೆಯೋಣ ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಏನು ಅಂತ ನೋಡೋಣ ನೋಡಿ ಈಗ ಫಾರ್ ಎಕ್ಸಾಂಪಲ್ ಈ ಚಿತ್ರ ನೋಡ್ತಾ ಹೋಗಿ ಈ ಚಿತ್ರ ನೋಡಿದರೆ ಇಲ್ಲಿ ಅಬ್ಸರ್ವ್ ಮಾಡಿ ನಮಗೆ ಮೂರು ಕೋಆರ್ಡಿನೇಟ್ ಸಿಸ್ಟಮ್ ಇದೆ ಇಲ್ಲೊಂದಿದೆ 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 ಇದನ್ನು ಎಕ್ಸ್ ಆಕ್ಸಿಸ್ ಅಂತ ಕರೀತಾರೆ ಇದನ್ನು ವೈ ಆ್ಯಕ್ಸಿಸ್ ಅಂತ ಕರೀತಾರೆ ಇದನ್ನು ಝಡ್ ಆ್ಯಕ್ಸಿಸ್ ಅಂತ ಕರೀತಾರೆ ಈಗ ನನಗೆ ಇಲ್ಲಿ ಒಂದು ವ್ಯಾಕ್ಟರ್ ಪೊಜಿಷನ್ ವ್ಯಾಕ್ಟರ್ ಇದೆ ಅನ್ಕೊಳ್ಳೋಣ ಇದು ಪೊಜಿಷನ್ ವ್ಯಾಕ್ಟರ್ ಇದು ದಿಸ್ ಇಸ್ ದ ಪೊಜಿಷನ್ ವ್ಯಾಕ್ಟರ್ ಈಗ ಈ ಪೊಜಿಷನ್ ವೆಕ್ಟರ್ಗೂ ಪೊಜಿಷನ್ ವೆಕ್ಟರ್ಗೂ ನಮ್ಮ ವೆಕ್ಟರ್ಗೂ ಇರೋವಂಥ ಆ್ಯಂಗಲ್ ಇದೆಯಲ್ಲ ಇದನ್ನೇ ಆಲ್ಫಾ ಅಂತ ಕರೀತಾರೆ ಹಾಗೆಯೇ ನಮ್ಮ ಪೊಜಿಷನ್ ವೆಕ್ಟರ್ಗೂ ಈ ವೈ ಆ್ಯಕ್ಸಿಸ್ಗೂ ಇದೆಯಲ್ಲ ಆ್ಯಂಗಲ್ಲು ಅದನ್ನೇ ಬೀಟಾ ಅಂತ ಕರೀತಾರೆ ಹಾಗೆಯೇ ಪೊಜಿಷನ್ ವೆಕ್ಟರ್ಗೂ ಈ ಝಡ್ ಆ್ಯಕ್ಸಿಸ್ಗೂ ಇದೆಯಲ್ಲ ಆ್ಯಂಗಲ್ಲು ಅದನ್ನೇ ಗಾಮ ಅಂತ ಕರೀತಾರೆ ಆಲ್ಫಾ ಅಂದ್ರೇನೋ ಆ್ಯಂಗಲ್ ಬಿಟ್ವೀನ್ ಪೊಜಿಷನ್ ವೆಕ್ಟರ್ ಆ್ಯಂಡ್ ಎಕ್ಸ್ ಆಕ್ಸಿಸ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆ್ಯಕ್ಸಿಸ್ ಬೀಟಾ ಅಂದರೆ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ ಆ್ಯಂಡ್ ವೈ ಆಕ್ಸಿಸ್ ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಹಾಗೆ ಗಾಮ ಅಂದರೆ ಆ್ಯಂಗಲ್ ಬಿಟ್ವೀನ್ ಎ ವೆಕ್ಟರ್ ಆ್ಯಂಡ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಝಡ್ ಆ್ಯಕ್ಸಿಸ್ ಅನ್ನೋದು ನಾವು ತಿಳ್ಕೋಬೇಕು ಗೊತ್ತಾಯ್ತಲ್ವಾ ಈ ತಿಳ್ಕಂಡಾದಮೇಲೆ ಇಲ್ಗ ನಾವು ಇದಕ್ಕೆ ಡೈರೆಕ್ಷನ್ ಕೋ ಸೈನ್ಸ್ ಬರೀತಾ ಹೋಗೋಣ ನೋಡಿ ನಾನು ಇದನ್ನು ಬರೆಯೋದು ಹೆಂಗಪ್ಪ ಅಂದರೆ ಕನ್ಸಿಡರ್ ದಿ ಪೊಜಿಷನ್ ವ್ಯಾಕ್ಟರ್ ವ್ಯಾಕ್ಟರ್ ಓ ಪಿ ಆರ್ ಸಿಂಪ್ಲಿ ವ್ಯಾಕ್ಟರ್ ಆರ್ ಆಫ್ ಎ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ವೈಝೆಡ್ ದಿ ಆ್ಯಂಗಲ್ ಆಲ್ಫಾ ಬೀಟಾ ಗಾಮ ಮೇಡ್ ಬೈ ದಿ ವ್ಯಾಕ್ಟರ್ ಆರ್ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ಸ್ ಆಫ್ ಎಕ್ಸ್

ನಾವು ಕರಿತೀವಿ ಸೊ ಈ ಡೈರೆಕ್ಷನ್ ಆ್ಯಂಗಲ್ಸಿಗೆ ಯಾವ್ಯಾವು ಆಲ್ಫಾ ಬೀಟಾ ಗಾಮ ಅಂತ ಇದೆಯಲ್ಲ ಈ ಡೈರೆಕ್ಷನ್ ಗಾಮ ಈ ಡೈರೆಕ್ಷನ್ ಆ್ಯಂಗಲ್ಸಿಗೆ ನಾವೇನು ಮಾಡಬೇಕು ಗಾಮ ಅಲ್ವಾ ಆಲ್ಫಾ ಬೀಟಾ ಗಾಮ ಇವಕ್ಕೆ ಕಾಸನ್ನು ಅಪ್ಲೈ ಮಾಡೋಣ ಕಾಸು ಅಪ್ಲೈ ಮಾಡಿದ್ರೆ ಏನಾಯಿತು ಕಾಝ್ ಆಲ್ಫಾ ಕಾಝ್ ಬೀಟಾ ಕಾಸ್ ಗಾಮ ಅಂತ ಆಯಿತು ನೋಡಿ ಆಲ್ಫಾ ಬೀಟಾ ಗಾಮ ಡೈರೆಕ್ಷನ್ ಆ್ಯಂಗಲ್ಸ್ ಅವು ಡೈರೆಕ್ಷನ್ ಆ್ಯಂಗಲ್ಸ್ ಈ ಆ್ಯಂಗಲ್ಗೆ ಕಾಸನ್ನು ನಾನು ಅಪ್ಲೈ ಮಾಡಿದರೆ ನಮಗೆ ಬರೋದು ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮ ಅದನ್ನು ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀವಿ ಯಾವಪ್ಪ ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಕಾಸ್ ಕಾಸ್ ಬೀಟಾ ಕಾಸ್ ಗಾಮ ಅಂತ ಇದೆಯಲ್ಲ ಅದನ್ನೇ ನಾವು ಡೈರೆಕ್ಷನ್ ಕೋಸೈನ್ಸ್ ಅಂತ ಕರಿತೀವಿ ಗೊತ್ತಾಯ್ತಾ ನೋಡಿ ಆರ್ ಕಾಲ್ ದಿ ಡೈರೆಕ್ಷನ್ ಆ್ಯಂಗಲ್ಸ್ ದೆನ್ ಕಾಸ್ ಆಲ್ಫಾ ಗಾಮ ಆರ್ ಕಾಲ್ಡ್ ಡೈರೆಕ್ಷನ್ ಕೋಸೈನ್ಸ್ ಆಫ್ ದಿ ವೆಕ್ಟರ್ ಆರ್ ಅಂತ ಇದೆ ವಿ ಡಿನೋಟೆಡ್ ಬೈ ನೋಡಿ ಇದನ್ನು ನಾವು ಕಾಸ್ ಆಲ್ಫಾ ಅನ್ನೋದನ್ನ ಎಲ್ಲೋ ಬೀಟಾ ಅಂದರೆ ಸ್ಮಾಲ್ ಎಮ್ ಗಾಮ ಅಂದರೆ ಸ್ಮಾಲ್ ಎನ್ ಅಲ್ಲಿಗೆ ಆ ಲೈನಿನ ಆ ವೆಕ್ಟರ್ನ ಕೋಸೈನ್ಸ್ ಯಾವಪ್ಪ ಅಂದರೆ ಎಲ್ ಎಮ್ ಎನ್ ಎಲ್ ಅಂದರೆ ಕಾಸ್ ಆಲ್ಫಾ ಎಮ್ ಅಂದರೆ ಬೀಟಾ ಎನ್ ಅಂದರೆ ಗಾಮ ಅನ್ನೋದು ನಮಗೆ ಗೊತ್ತಿರಬೇಕು ನೋಡಿ ಇಲ್ಲಿ ನಾವು ಇದನ್ನು ಬೇಸಾಗಿ ಇಟ್ಕೊಂಡು ನಾವು ಒಂದು ನೋಟ್ ಬರೀತಾ ಹೋಗೋಣ ಏನು ಹೇಳುತ್ತೆ ನೋಟಲ್ಲಿ ಅಂದರೆ ದಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಕೋಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಆ್ಯಕ್ಸಿಸ್ ಅಂತ ಅನ್ಕೊಳ್ಳೋಣ ಇದನ್ನೇ ಎಕ್ಸ್ ಆ್ಯಕ್ಸಿಸ್ ಅಂತ ಅನ್ಕೊಳ್ಳೋಣ ಇದು ಎಕ್ಸ್ ಆಕ್ಸಿಸು ಇದು ವೈ ಆಕ್ಸಿಸ್ಸು ಇದು ಝಡ್ ಆ್ಯಕ್ಸಿಸ್ಸು ನೋಡಿ ನಮಗೆ ತ್ರೀ ಡೈಮೆನ್ಷನಲ್ ಜಾಮಿಟ್ರಿನಲ್ಲಿ ಎಕ್ಸ್ ವೈ ಝಡ್ ಆಲ್ವೇಸ್ ಪರ್ಪೆಂಟಿಕ್ಯುಲರ್ ಈಚ್ ಅದರ್ ಆಲ್ವೇಸ್ ಪರ್ಪೆಂಟಿಕ್ಯುಲರ್ ಈಚ್ ಅದರ್ ಇರುತ್ತೆ ಗೊತ್ತಾಯ್ತಲ್ವಾ ಸೊ ಹಾಗಾದರೆ ಎಕ್ಸಿಂದ ಎಕ್ಸಿಗೆ ಆ್ಯಂಗಲ್ ಎಷ್ಟಾಗುತ್ತೆ ಝೀರೋ ಆಗುತ್ತೆ ಎಕ್ಸಿಂದ ಎಕ್ಸಿಗೆ ಆ್ಯಂಗಲ್ ಎಷ್ಟಾಗುತ್ತೆ ಅಂದರೆ ನಮಗೆ ಅದು ಝೀರೋ ಆಗುತ್ತೆ ಗೊತ್ತಾಯ್ತಾ ಎಕ್ಸಿಂದ ಎಕ್ಸಿಗೆ ಝೀರೋ ಎಕ್ಸಿಂದ ವೈಗೆ ಆ್ಯಂಗಲ್ ಎಷ್ಟಾಗುತ್ತೆ ಅದು ನೈಂಟಿ ಆಗುತ್ತೆ ಏಕೆಂದರೆ ತ್ರೀ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಲೈನ್ಸು ಎಕ್ಸಿಂದ ಝಡ್ಡಿಗೆ ಎಷ್ಟಾಗುತ್ತೆ ಅದು ನೈಂಟಿನೇ ಆಗುತ್ತೆ ನೋಡಿ ನಾನು ಬರೀತಾ ಇರೋದು ಎಕ್ಸ್ ಆ್ಯಕ್ಸಿಸಿಂದು ಇದ್ರದ್ದು ಡೈರೆಕ್ಟೆಡ್ ಆ್ಯಂಗಲ್ಸನ್ನ ಇದ್ದೀನಿ ಎಕ್ಸ್ ಇಂದ ಎಕ್ಸ್ ಆ್ಯಕ್ಸಿಸ್ಗೆ ಅಂದರೆ ಝೀರೋ ಎಕ್ಸಿಂದ ವೈಗೆ ನೈಂಟಿ ಎಕ್ಸಿಂದ ಝಡ್ಗೂ ನೈಂಟಿ ಸೊ ಇದಕ್ಕೆ ನಾನು ಕಾಸ್ ಅಪ್ಲೈ ಮಾಡಿದರೆ ನೋಡಿ ಕಾಸ್ ಝೀರೋ ಒನ್ನು ಕಾಸ್ ನೈಂಟಿ ಝೀರೋ ಕಾಸ್ ನೈಂಟಿ ಝೀರೋ ಅಲ್ಲಿಗೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಎಕ್ಸ್ ಆಕ್ಸಿಸ್ ಈಸ್ ಒನ್ ಝೀರೋ ಝೀರೋ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಏನಾಯಿತೋ ಒನ್ ಝೀರೋ ಝೀರೋ ನೋಡಿ ಇಲ್ಲಿದೆ ಕಾಣಿಸ್ತಾ ಇದೆಯಾ ಡೈರೆಕ್ಷನ್ ಎಕ್ಸ್ ಆಕ್ಸಿಸ್ ಆರ್ ಕಾಸ್ ಝೀರೋ ಕಾಸ್ ನೈಂಟಿ ಕಾಸ್ ನೈಂಟಿ ದಟ್ ಈಸ್ ಒನ್ ಝೀರೋ ಝೀರೋ ಹಾಗೆ ವೈ ಆಕ್ಸಿಸ್ಗೋಗಿ ಝೀರೋ ಒನ್ ಝೀರೋ ಬರುತ್ತೆ ಝಡ್ ಆ್ಯಕ್ಸಿಸ್ಗೋಗಿ ಝೀರೋ ಝೀರೋ ಒನ್ ಅಂತ ಬರುತ್ತೆ ಇದು ವೈ ಆ್ಯಕ್ಸಿಸ್ಸು ಇದು ಝಡ್ ಆ್ಯಕ್ಸಿಸ್ಸು ಅದೈತೆ ಇದು ಎಕ್ಸ್ ಆ್ಯಕ್ಸಿಸ್ ಎಕ್ಸ್ ಆ್ಯಕ್ಸಿಸ್ ಒನ್ ಝೀರೋ ಝೀರೋ ವೈ ಆ್ಯಕ್ಸಿಸ್ ಝೀರೋ ಒನ್ ಝೀರೋ ಝಡ್ ಆ್ಯಕ್ಸಿಸ್ ಝೀರೋ ಝೀರೋ ಒನ್ ಅಂತ ಆಗುತ್ತೆ ಇವು ಮೂರನ್ನು ನೀವು ನೋಟಲ್ಲಿ ಬರ್ಕೊಂಡ್ರೆ ಸಾಕು

ಕೊಟ್ಟಿರೋ ವೆಕ್ಟರ್ ಆಗಿದೆ ಇದು ಈ ಎರ್ಡ್ಕ್ಯೂರೋ ಅಂಥ ಆ್ಯಂಗಲ್ನ ಆಲ್ಫಾ ಅಂತ ಇಲ್ಲಿ ಆಲ್ರೆಡಿ ಮಾರ್ಕ್ ಆಗಿದೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ ಫಸ್ಟ್ ಎಕ್ಸ್ ಕೋಆರ್ಡಿನೇಟ್ ಇರುತ್ತಲ್ಲ ಅದೇ ಇಲ್ಲಿ ಬರೋ ಅಂಥದ್ದು ಇದರ ಮ್ಯಾಗ್ನೆಟ್ಯೂಡು ಆರ್ ಅಂತ ಕರೆದಿರ್ತೀವಿ ಇದಕ್ಕೆ ನಾವು ಸೈನನ್ನು ಅಪ್ಲೈ ಮಾಡ ಸಾರಿ ಕಾಸನ್ನ ಅಪ್ಲೈ ಮಾಡಿದರೆ ನೋಡಿ ಇದು ಅಪೋಸಿಟ್ ಆಯ್ತು ಇದು ಅಪೋಸಿಟು ಇದು ಅಡ್ಜಸ್ಸೆಂಟು ಇದು ಐಪಾಟ್ನೆಸ್ಸು ಕಾಸ್ ಏನು ಹೇಳುತ್ತೆ ಅಡ್ಜಸ್ಸೆಂಟ್ ಡಿವೈಡೆಡ್ ಬೈ ಐಪಾಟ್ನೆಸ್ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಆರ್ ಅಂತ ಆಗುತ್ತೆ ಕರೆಕ್ಟಾ ಎಕ್ಸ್ ಡಿವೈಡೆಡ್ ಬೈ ಆರ್ ಅಂತ ಆಗುತ್ತೆ ಸೊ ನಾವು ಇದನ್ನು ಈಗ ಬರಿಬೋದು ಆ ಚಿತ್ರನ ಬರ್ಕೊಂಡಾದಮೇಲೆ ಫ್ರಮ್ ದಿ ಫಿಗರ್ ಟ್ರ್ಯಾಂಗಲ್ ಓ ಎ ಪಿ ಈಸ್ ರೈಟ್ ಆ್ಯಂಗಲ್ಡ್ ದರ್ ಫೋರ್ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಆರ್ ಹಾಗೆಯೇ ವೈ ಆ್ಯಕ್ಸಿಸ್ಗೆ ಆ ಪಾರ್ಟ್ ಮಾತ್ರ ತೊಗೊಂಡು ನೋಡಿದಾಗ ಕಾಝ್ ಬೀಟಾ ಬಿಕಮ್ಸ್ ವೈ ಬೈ ಆರ್ ಕಾಝ್ ಗಾಮಾ ಇಸ್ ಈಕ್ವಲ್ ಟು ಝಡ್ ಬೈ ಆರ್ ಅಂತ ಬರುತ್ತೆ ಇದಕ್ಕೆ ನೋಡಿ ದಸ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಎಕ್ಸ್ ವೈ ಝಡ್ ಮೇ ಎಕ್ಸ್ ವೈ ಝಡ್ ಮೇ ಆಲ್ಸೋ ಎಕ್ಸ್ಪ್ರೆಸ್ಡ್ ಆ್ಯಸ್ ಎಲ್ ಆರ್ ಎಮ್ ಆರ್ ಎನ್ ಆರ್ ಅಂತ ಆಗುತ್ತೆ ಯಾಕೆಂದರೆ ಕಾಝ್ ಆಲ್ಫಾನ ಎಲ್ ಅಂತೀವಿ ಕಾಝ್ ಬೀಟಾನ ಎಮ್ ಅಂತೀವಿ ಹಾಗೆಯೇ ಗಾಮನ ಎನ್ ಅಂತೀವಿ ಅಲ್ಲಿ ಎಕ್ಸ್ ವೈ ಝಡ್ ಎಕ್ಸ್ಗೆ ಎಲ್ ಆರ್ ಆಯಿತು ವೈಗೆ ಎಮ್ ಆರ್ ಆಯಿತು ಝಡ್ಗೆ ಎನ್ ಆರ್ ಆಯಿತು ಆಯಿತಾ ದಿ ನಂಬರ್ಸ್ ಎಲ್ ಆರ್ ಎಮ್ ಆರ್ ಆ್ಯಂಡ್ ಎನ್ ಆರ್ ಪ್ರಪೋರ್ಷನಲ್ ಟು ದಿ ಡೈರೆಕ್ಷನ್ ಕೊಸೈನ್ಸ್ ಆರ್ ಕಾರ್ಡ್ ಡೈರೆಕ್ಷನ್ ರೇಷ್ಯೋಸ್ ಆಫ್ ವೆಕ್ಟರ್ ಆರ್ ಯಾವ ನಂಬರ್ಗಳು ನಮಗೆ ಡೈರೆಕ್ಷನ್ ಕೊಸೈನ್ಸ್ಗೆ ಪ್ರಪೋಷನಲ್ ಆಗಿರ್ತವೆ ಅವನ್ನೇ ನಾವು ಡೈರೆಕ್ಷನ್ ರೇಷ್ಯೋಸ್ ಅಂತ ಕರಿತೀವಿ ನೋಡಿ ಇಲ್ಲಿ ಭಾಳ ಸಿಂಪಲ್ಲು ಎಲ್ ಎಮ್ಮು ಎನ್ನು ಇವನ್ನ ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀವಿ ಡಿ ಸಿ ಎಸ್ ಅಂತ ಕರಿತೀವಿ ಇವಕ್ಕೆ ಪ್ರಪೋಷನಲ್ ಆಗಿರೋ ಅಂಥವು ಅಂದರೆ ಇಲ್ಲಿ ನಾನು ಎಲ್ ಆರ್ ಎಮ್ ಆರ್ ಆ ಥರ ತಗೊಂಡಿದ್ದೀನಿ ಅದನ್ನು ಜನರಲ್ ಎ ಬಿ ಸಿ ಅಂತ ಬರಿತೀವಿ ಎಲ್ ಎಮ್ ಎನ್ಗೆ ಎ ಬಿ ಸಿ ಡೈರೆಕ್ಟ್ ಪ್ರಪೋಷನಲ್ ಆಗಿದರೆ ಇವನ್ನ ಡೈರೆಕ್ಷನ್ ರೇಷಿಯೋಸ್ ಅಂತ ನಾವು ಕರಿತೀವಿ ಡಿ ಆರ್ ಎಸ್ ಅಂತ ಕರಿತೀವಿ ಗೊತ್ತಾಯ್ತಾ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಏನಂತ ಎಲ್ ಎಮ್ ಎನ್ ಆರ್ ಪ್ರಪೋಷನಲ್ ಟು ದಿ ಡೈರೆಕ್ಷನ್ ಕೋ ಸೈನ್ಸ್ ಆರ್ ಕಾಲ್ಡ್ ಡೈರೆಕ್ಷನ್ ರೇಷ್ಯೋಸ್ ಆಫ್ ವೆಕ್ಟರ್ ಆರ್ ಅಂತ ಹೇಳ್ತೀವಿ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟು ನೋಡಿ ಅವನ್ನ ಇಲ್ಲಿ ಡಿನೋಟ್ ಮಾಡ್ತಾಯಿದ್ದೀವಿ ಎ ಬಿ ಸಿ ಅಂತ ಸೊ ದೀಸ್ ಆರ್ ಡಿನೋಟೆಡ್ ಆ್ಯಂಡ್ ಡಿನೋಟೆಡ್ ಬೈ ಎ ಬಿ ಸಿ ಈಗ ಇವಕ್ಕೇನು ರಿಲೇಷನ್ಶಿಪ್ ಅಂತ ನೋಡಿದರೆ ಇಲ್ಲಿ ನೋಡಿ L, M, N, R direction cosines of vector, vector R and A, B, C are direction ratios of the same vector R, then A is proportional to L, B is proportional to M, C is proportional to N implies A by L, B by M, C by N all are equal. So, that is one condition. ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಡೈರೆಕ್ಷನ್ ಕೊಸೈನ್ಸ್ ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಡೈರೆಕ್ಷನ್ ಕೊಸೈನ್ ಇದು ಭಾಳ ಇಂಪಾರ್ಟೆಂಟ್ ಇದು ಈಸ್ ಆಲ್ವೇಸ್ ಈಕ್ವಲ್ ಟು ಒನ್ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಡೈರೆಕ್ಷನ್ ಕೊಸೈನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಒನ್ ಹಂಗಂದರೆ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಈಸ್ ಆಲ್ವೇಸ್ ಈಕ್ವಲ್ ಟು ಒನ್ ಆದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಕ್ವಲ್ ಟು ಒನ್ ಆಗಲ್ಲ ಅದು ಭಾಳ ಇದು ಡೈರೆಕ್ಷನ್ ಏನಿವೋ ಡೈರೆಕ್ಷನ್ ರೇಷಿಯೋಸಿವು ಇವ್ರದ್ದು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದರೆ ಒನ್ ಆಗೋಲ್ಲ ಆದರೆ ಡೈರೆಕ್ಷನ್ ಕೊಸೈನ್ಸನ್ನು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದರೆ ಒನ್ ಆಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು ಮೂರನೇದಾಗಿ ಇವಕ್ಕಿರೋ ಸಂಬಂಧ ಏನು ಅಂತ ನೋಡಿ ಎಲ್ ಎಲ್ಲಿ ಸೇಮ್ ಆಸ್ ಎ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಎಮ್ ಎಸ್ ಸೇಮ್ಯಾಸ್ ಬಿ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎನ್ ಎಸ್ ಸೇಮ್ಯಾಸ್ ಸಿ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತ ಇದೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟು ಟೈಪ್ಸ್ ಆಫ್ ವ್ಯಾಕ್ಟರ್ ಅಂತ ಇದೆ ಸೊ ನಮಗೇನಿದೆ ನೆಕ್ಸ್ಟು ಟೈಪ್ಸ್ ಆಫ್ ವ್ಯಾಕ್ಟರ್ ಸೊ ನಮಗೆ ಇದರಲ್ಲಿ ಏನು ನೋಡ್ಬೋದಪ್ಪ ಅಂದರೆ ನೆಕ್ಸ್ಟು ಬೇರೆ ಬೇರೆ ಟೈಪು ವ್ಯಾಕ್ಟರ್ಸ್ಗಳು ಬರುತ್ತೆ ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಈಗ ಇವತ್ತು ಏನು ನಾನು ಇದು ಹೇಳಿದ್ದೀನಿ ಅಷ್ಟೂ ನೀವು ಡಿಸ್ಕಸ್ ಮಾಡಿ ನೀವು ಪ್ರತಿಯೊಬ್ಬರೂ ಏನು ನಾನು ಮೇಲಿಂದ ಬಂದಿದ್ದೀನಿ ಅಷ್ಟೂ ನೋಟ್ಸನ್ನು ಕ್ಲಿಯರ್ ಕಂಪ್ಲೀಟಾಗಿ ಮಾಡಬೇಕು ಅರ್ಥ ಆಯ್ತಾ ಅದಾದಮೇಲೆ ನೋಟ್ಸ್ ಕಂಪ್ಲೀಟ್ ಮಾಡಿ ನನಗೆ ಸಬ್ಮಿಟ್ ಮಾಡಬೇಕು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಫ್ಯಾಕ್ಟರ್ಸ್ ಅಂತ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ ಓಕೆ ಥ್ಯಾಂಕ್ ಯು ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್